ಪ್ರತಿಧ್ವನಿಸಲಿದೆ. ವಾಲ್ಮೀಕಿ ನಿಗಮದ ಹಗರಣ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಪಡೆಗೆ ಹಗರಣಗಳೇ ಬ್ರಹ್ಮಾಸ್ತ್ರವಾಗಿರುವಂಥದ್ದು. ಹಾಗಾಗಿ ಇವತ್ತು ಮುಂಗಾರು ಅಧಿವೇಶನ ನಡೀತಾ ಇರುವಂಥದ್ದು, ನಿನ್ನೆ ನಡೆದಿತ್ತು. ನಿನ್ನೆ ಕೂಡ ಸಾಕಷ್ಟು ವಾಕ್ ಸಮರ ನಡೆದಿತ್ತು ಆಡಳಿತಾರೂಢ ಪಕ್ಷ ಹಾಗೆ ಬಿಜೆಪಿ ಪಕ್ಷದ ನಡುವೆ. ಇವತ್ತು ಕೂಡ ವಾಲ್ಮೀಕಿ ನಿಗಮದ ಹಗರಣ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಪಡೆಗೆ ಹಗರಣಗಳೇ ಬ್ರಹ್ಮಾಸ್ತ್ರ. ಆಡಳಿತ ಹಾಗೆ ಪ್ರತಿಪಕ್ಷಗಳ ನಡುವೆ ವಾಲ್ಮೀಕಿ ವಿಚಾರವಾಗಿ ವಾಕ್ ಸಮರ ನಡೆಯುವ ಸಾಧ್ಯತೆ ಇದೆ. ವಾಲ್ಮೀಕಿ ಹಗರಣದ ಚರ್ಚೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಪ್ರತಿಪಕ್ಷ ಬಿಜೆಪಿಗೆ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಪ್ರವಾಸೋದ್ಯಮ ಹಗರಣ, ಜೊತೆಗೆ ವಕ್ಫ್ ಬೋರ್ಡ್ ಹಗರಣಗಳೇ ಅಸ್ತ್ರವಾಗಿರುವಂಥದ್ದು. ಹಾಗಾಗಿ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಈಗಾಗಲೇ ಮುಂದಾಗಿದೆ. ನಿನ್ನೆ ಸದನದಲ್ಲಿ ಕೋಲಾಹಲಕ್ಕೂ ಕೂಡ ಈ ವಾಲ್ಮೀಕಿ ನಿಗಮದ ಅಕ್ರಮ ಕಾರಣವಾಗಿತ್ತು. ಇವತ್ತು ಕೂಡ ವಿಧಾನಸಭೆಯಲ್ಲಿ ಅಕ್ರಮದ ಕುರಿತು ಚರ್ಚೆ ನಡೆಸಲಿದೆ ಬಿಜೆಪಿ. ಈಗಾಗಲೇ ಹಗರಣ ಸಂಬಂಧ ದಾಖಲೆ ಬಿಡುಗಡೆಗೆ ಪ್ರತಿಪಕ್ಷ ಬಿಜೆಪಿ ಮುಂದಾಗಿರುವಂಥದ್ದು. ಅಕ್ರಮದಲ್ಲಿ ಭಾಗಿಯಾದವರ ಹೆಸರು ಪ್ರಸ್ತಾಪಿಸಿ ವಾಗ್ದಾಳಿ ಮಾಡೋದಕ್ಕೆ ಬಿಜೆಪಿ ತಯಾರಿ ನಡೆಸಿದೆ. ಹಗರಣದ ಕುರಿತು ಬಿಜೆಪಿ ಜೆಡಿಎಸ್ನ ಹಲವು ನಾಯಕರಿಂದಲೂ ಈ ಒಂದು ಹಗರಣದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿದ್ದಾರೆ. ದಾಖಲೆಗಳನ್ನ ಮುಂದಿಟ್ಟು ಹಾಗೆ ಇದರಲ್ಲಿ ಶಾಮೀಲಾದವರ ಹೆಸರನ್ನ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಇವತ್ತು. ಇನ್ನು ಈ ಒಂದು ಹಗರಣಗಳ ಅಸ್ತ್ರವನ್ನ ಬಿಜೆಪಿ ಹಾಗೆ ಜೆಡಿಎಸ್ ಮುಂದೆ ತಂದಿದ್ದೇ, ಆದ್ರೆ ಇವತ್ತು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಿಬಿಐ ತನಿಖೆಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿದಿರುವಂಥದ್ದು. ಈ ಒಂದು ಹಗರಣಗಳನ್ನು ಸಿಬಿಐ ತನಿಖೆಗೆ ಕೊಡಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ನಡಿಬೇಕು. ಹಾಗೆ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಈಗಾಗಲೇ ಬಿಜೆಪಿ ಆಗ್ರಹಿಸಿರುವಂಥದ್ದು. ನಿನ್ನೆ ಕೂಡ ಸದನಕ್ಕೆ ಆಗಮಿಸುವ ಮೊದಲು ಬಿಜೆಪಿ ಪ್ರತಿಭಟನೆಯನ್ನು ಮಾಡಿತ್ತು, ಪ್ರೊಟೆಸ್ಟ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು. ನಿನ್ನೆ ಸದನದಲ್ಲೂ ಕೂಡ ಇದೇ ಹಗರಣಗಳ ಬಗ್ಗೆ ವಾಕ್ಸಮರ ಕೂಡ ನಡೆದಿತ್ತು. ಇವತ್ತು ಕೂಡ ಅದು ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ಇವತ್ತು ದಾಖಲೆಗಳ ಸಮೇತ, ಜೊತೆಗೆ ಈ ಒಂದು ಹಗರಣದಲ್ಲಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಅವರ ಹೆಸರು ಕೂಡ ಕೇಳಿಬಂದಿದೆ, ಜೊತೆಗೆ ಶಾಸಕ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿರುವ ಹಿನ್ನೆಲೆ ಅವರ ಹೆಸರನ್ನು ಕೂಡ ಪ್ರಸ್ತಾಪಿಸಿ ಇಲ್ಲಿ ವಾಕ್ಸಮರಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಎಸ್ಸಿ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಈಗಾಗಲೇ ವಿಧಾನಸಭೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಆಗಿರಬಹುದು, ಹಾಗೆ ಮೂಡ ಹಗರಣ ಇವೆಲ್ಲವೂ ಕೂಡ ಪ್ರತಿಧ್ವನಿಸಿರುವಂಥದ್ದು. ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷಗಳ ನಡುವೆ ವಾಕ್ ಸಮರ ನಡೆದಿತ್ತು. ಇವತ್ತು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪಿಸಿ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಕಟ್ಟಿಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನಡೀತಾ ಇರುವಂತಹ ಸದನದಲ್ಲಿ ಬಿಜೆಪಿ ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸಬಹುದು, ಆಡಳಿತಾರೂಢ ಪಕ್ಷಕ್ಕೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ. ಪ್ರಿಯಾಂಕಾ, ನಿನ್ನೆಯಷ್ಟೇ ಏನು ಅಧಿವೇಶನ ಪ್ರಾರಂಭವಾಗ್ತಿದ್ದಂತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಭೂಕೋಟಿ ಹಗರಣ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ನಿಲುವಳಿ ಸೂಚನೆ ಕೊಟ್ಟಿದ್ರು. ಆ ಒಂದು ನಿಲುವಳಿ ಸೂಚನೆ ಮೇಲೆ ಈಗಾಗಲೇ ನಿನ್ನೆ ಏನು ಪ್ರತಿಪಕ್ಷ ನಾಯಕರಂತ ಆರೋಪ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆಯನ್ನ ಶುರು ಮಾಡಿರುವಂಥದ್ದು. ಈ ಒಂದು ಚರ್ಚೆ ಇವತ್ತು ಕೂಡ ಮುಂದುವರಿಯುತ್ತಿದೆ. ಪ್ರತಿಪಕ್ಷ ನಾಯಕ ಅಶೋಕ್ ನಿನ್ನೆ ಈ ಒಂದು ಪ್ರಕರಣದಲ್ಲಿ ಯಾವ್ಯಾರು ಭಾಗಿಯಾಗಿದ್ರು, ಎಷ್ಟು ಪ್ರಮಾಣದ ಒಂದು ಹಗರಣ ಆಗಿತ್ತು, ಮತ್ತು ಮಾಜಿ ಸಚಿವರಾದಂತ ನಾಗೇಂದ್ರ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಂತ ಬಸನಗೌಡ ದದ್ದಲ್ ಅವರ ಪಾತ್ರ ಏನಿದೆ, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಮಾಹಿತಿ ಸಮೇತವಾಗಿ ಎಳೆ ಎಳೆಯಾಗಿ ಈ ಒಂದು ವಿಚಾರವನ್ನ ಸದನದ ಮುಂದಿಟ್ರು. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಇವತ್ತು ಕೂಡ ಪ್ರತಿಪಕ್ಷ ನಾಯಕರಾದ ಆರೋಪಿಗಳು ಮತ್ತೆ ತಮ್ಮ ಚರ್ಚೆಯನ್ನ ಮುಂದುವರಿಸ್ತಾರೆ. ಈ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಆರೋಪಿಗಳು ಮಾಡಲಿದ್ದಾರೆ. ಇದರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿಯ 7ರಿಂದ 8 ಜನ ಶಾಸಕರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಾವು ಮಾತನಾಡ್ತೀವಿ ಅಂತೇಳಿ ಈಗಾಗಲೇ ಸ್ಪೀಕರ್ ಕೂಡ ಹೆಸರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಶೋಕರು ಏನೋ ಬಳಿಕ ಅವರ ಒಂದು ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಉಳಿದ ಶಾಸಕರು ಏನಿದ್ದಾರೆ ಅವರು ಕೂಡ ವಾಲ್ಮೀಕಿ ನಿಗಮ ಹಗರಣ ವಿಚಾರ ಸಂಬಂಧಪಟ್ಟಂತೆ ಅವರು ಬಳಿ ಇರುವಂತ ಕೆಲವೊಂದಿಷ್ಟು ಮಾಹಿತಿ ಏನಿದೆ ಅದನ್ನು ಕೂಡ ಸದನದಲ್ಲಿ ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಏನು ವಾಲ್ಮೀಕಿ ಹಗರಣದ ನಿಗಮ ಸಂಬಂಧಪಟ್ಟಂತೆ ಏನು ನಿಲುವಳಿ ಸೂಚನೆ ಮೇಲೆ ಚರ್ಚೆ ಆಯಿತು.
ಸಿಎಂ ಸಿದ್ದರಾಮಯ್ಯರು ಉತ್ತರವನ್ನು ಕೊಡುವಂತ ಕೊಡ್ಲಿದ್ದಾರೆ ಇವತ್ತು ಸಂಜೆ ವೇಳೆಗೆ. ಉತ್ತರ ಕೊಡುವಂತ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಏನು ಈ ಒಂದು ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇರ್ಬೋದು, ಈಗಾಗಲೇ ಎಸ್ಐಟಿ ಅನ್ನು ತನಿಖೆ ಮಾಡ್ತಿದೆ, ಮತ್ತೊಂದು ಕಡೆ ಇಡಿ ಏನು ಈಗಾಗಲೇ ಮಾಜಿ ಸಚಿವ ನಾಗೇಂದ್ರನ ಅರೆಸ್ಟ್ ಮಾಡಿದರೆ, ಎಸ್ಐಟಿ ತೆಗೆದುಕೊಂಡಿರುವಂತಹ ಒಂದು ಪ್ರಕರಣದ ಆದಿ ಇರ್ಬೋದು ಮತ್ತು ಸರ್ಕಾರ ತೆಗೆದುಕೊಂಡಂತ ಒಂದು ನಿರ್ಧಾರ ಇರ್ಬೋದು, ಈ ಒಂದು ಪ್ರಕರಣ ಕೇಳಿ ಬಂದಂತ ಹೊತ್ತಲ್ಲೇ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸುವಂತ ವಿಚಾರದಲ್ಲಿ ತೆಗೆದುಕೊಂಡಂತ ಸರ್ಕಾರದ ನಿರ್ಧಾರ ಇರ್ಬೋದು, ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ನಾಗೇಂದ್ರ ಅವರು ವಿಚಾರ ಸಂಬಂಧಪಟ್ಟಂತೆ ಏನು ಅವರ ಅಕೌಂಟ್ ಪರ್ಸನಲ್ ಅಕೌಂಟ್ಗೆ ದುಡ್ಡು ಹೋಗಿದೆ, ಅದ್ರ ಜೊತೆ ದೊಡ್ಡಲ್ಗೂ ಕೂಡ ಈ ರೀತಿ ಒಂದು ವಿಚಾರ ಸಂಬಂಧಪಟ್ಟಂತೆ ದುಡ್ಡನ್ನ ಕೊಟ್ಟಿದೀವಿ ಅಂತ ಹೇಳಿ ವಾಲ್ಮೀಕಿ ನಿಗಮದ ಏನು MD ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಸಹಜವಾಗಿ ಏನು ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಪ್ರತಿಪಕ್ಷ BJP ಮತ್ತು JDS ಎಲ್ಲಾ ನಾಯಕರು ಈಗಾಗಲೇ ತಯಾರಿ ನಡೆಸಿದ್ದಾರೆ. ನಿನ್ನೆ ಅಷ್ಟೇ ಏನು BJP ಶಾಸಕಾಂಗ ಸಭೆಯಲ್ಲಿ ಕೂಡ ಇದೇ ಒಂದು ವಿಚಾರವಾಗಿ ಚರ್ಚೆ ಆಗಿದೆ. ನಾವು ಸಿಕ್ಕಿರುವಂತಹ ಈ ಒಂದು ಪ್ರಬಲವಾದಂತ ಅಸ್ತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋದು ಬೇಡ. ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ಸರ್ಕಾರವನ್ನ ಯಾವ ರೀತಿ ಒಂದು ಮುಜುಗರ ಮಾಡಬೇಕು, ಸರ್ಕಾರವನ್ನ ಯಾವ ರೀತಿ ಒಂದು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಆ ರೀತಿ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡೋಣ ಅಂತೇಳಿ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ R ಅಶೋಕರು ಮತ್ತು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಈ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ BJP ಪ್ರಸ್ತಾಪ ಮಾಡುವಂತ ಎಲ್ಲಾ ವಿಚಾರಕ್ಕೂ ಕೂಡ JDS ನಾಯಕರು ಜಂಟಿಯಾಗಿ ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಶುರುವಾದಂತ ಚರ್ಚೆ ಏನಿದೆ, ಈ ಒಂದು ಚರ್ಚೆ ಇವತ್ತು ಕೂಡ ಮುಂದುವರಿಯುತ್ತೆ. ಇವತ್ತು ಸಂಜೆ ಒಳಗೆ ಸರ್ಕಾರದಿಂದ ಒಂದು ಉತ್ತರ ಕೂಡ ಕೊಡ್ತಾರೆ. ಆ ಮೂಲಕ ಎಲ್ಲೋ ಒಂದ್ ಕಡೆ ಇಡೀ ದಿನ ಇವತ್ತು ಇಡೀ ದಿನ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷ BJP ನಿರ್ಧಾರ ಮಾಡಿದೆ. ಪ್ರಿಯಾಂಕಾ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್ ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಆಡಳಿತಾರೂಢ ಪಕ್ಷವನ್ನು ಕಟ್ಟಿಹಾಕೋದಕ್ಕೆ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಗಳನ್ನು ಮುಂದಿಟ್ಟು ಸಿದ್ದರಾಮಯ್ಯನವರಿಗೆ ಹಾಗೆ DKC ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿದರು. ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದಿರುವಂಥದ್ದು, ಅದು ಹಗರಣಗಳ ಆರೋಪ, ಅದರ ವಿರುದ್ಧವಾಗಿ ಇವತ್ತು ಮತ್ತೆ ಧ್ವನಿ ಎತ್ತಲಿದ್ದಾರೆ ವಿಪಕ್ಷಗಳು, BJP ಹಾಗೆ JDS ಜಂಟಿಯಾಗಿ ಸರ್ಕಾರಕ್ಕೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಇದು ಸದನದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗಬಹುದು. ಯಾಕಂದರೆ ಈಗಾಗಲೇ ಇವರು ಯಾವ ರೀತಿ ತಯಾರಿಯನ್ನು ನಡೆಸಿದ್ದಾರೋ ಅದೇ ರೀತಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. BJP ಪಕ್ಷ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಹಗರಣಗಳನ್ನು ಬಿಚ್ಚಿಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾಗಿ ಇವತ್ತು ನಡೆಯುತ್ತಿರುವಂತಹ ಸದನದಲ್ಲಿ ವಾಕ್ಸಮರ ಕೋಲಾಹಲ ಗದ್ದಲಕ್ಕೂ ಕೂಡ ಕಾರಣವಾಗಬಹುದು.